ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಹಬ್ಬಗಳು ಇನ್ನೇನು ಹತ್ತಿರ ಬರ್ತಾ ಇದೆ, ಒಂದೊಂದೇ ಕ್ಲೀನಿಂಗ್ ಕೆಲಸನ ನಾವು ಸ್ಟಾರ್ಟ್ ಮಾಡ್ಕೋತಾ ಇರ್ತೀವಿ. ಅದರಲ್ಲೂ ಈ ಫ್ಯಾನ್ಗಳನ್ನು ಕ್ಲೀನ್ ಮಾಡೋದಂತೂ ತುಂಬಾ ದೊಡ್ಡ ಕೆಲಸ. ತುಂಬಾ ಫ್ಯಾನು ಎತ್ತರದಲ್ಲಿದೆ, ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತಂದರೆ ನಾನಿವಾಗ ತೋರಿಸುವಂಥ ಐಡಿಯಾನ ನೀವು ಟ್ರೈ ಮಾಡ್ಬೋದು. ತುಂಬಾ ಈಸಿ ಮೆಥಡು, ಖರ್ಚಿಲ್ಲದೆ ನಾವು ವೇಸ್ಟ್ ಅಂತ ಬಿಸಾಕೋದ್ರಿಂದ ಈ ಒಂದು ಫ್ಯಾನನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಫ್ಯಾನ್ ಮೇಲೆ ಎಷ್ಟು ಧೂಳು ಕೂತಿದೆ ಅಂತ. ಈ ರೀತಿ ತುಂಬ ಧೂಳಿರುವಂಥ ಫ್ಯಾನನ್ನು ಈಸಿಯಾಗಿ ಈ ಮೆಥಡಲ್ಲಿ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ. ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ತೊಗೊಂಡಿರೋದು ನೋಡಿ, ಖಾಲಿಯಾಗಿರುವಂಥ ಒಂದು ಬಾಟಲ್ಲು. ಇದು ಟಾಯ್ಲೆಟ್ ಕ್ಲೀನ್ ಮಾಡ್ತೀವಲ್ಲ ಆ ಬಾಟಲ್ಲು, ನೀಟಾಗಿ ತೊಳೆದ್ಬಿಟ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನೇ ತೊಗೋಬೇಕಂತ ಇಲ್ಲ, ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಉದ್ದವಾಗಿರುವಂಥದ್ದು ಈ ರೀತಿ ಇರುವಂಥ ಒಂದು ಬಾಟಲ್ಗಳು ಯಾವುದಾದ್ರೂ ಆಗಿರ್ಬೋದು. ಕೆಲವೊಂದು ಶ್ಯಾಂಪುಗಳು ಬರುತ್ತೆ, ಹಾಗೆ ಡೊಮೆಕ್ಸ್ ಬಿಟ್ಟು ಬೇರೆ ನಿಮಗೆ ಹಾರ್ಪಿಕ್ದು ಬರುತ್ತೆ. ಸ್ವಲ್ಪ ತಿಕ್ಕಾಗಿದ್ದರೆ ನಿಮಗೆ ಕ್ಲೀನ್ ಮಾಡುವಾಗ ಅದು ಶೇಕ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ತಿಕ್ಕಾಗಿರುವಂಥ ಬಾಟಲ್ಗಳನ್ನು, ಖಾಲಿಯಾಗಿರೋ ಬಾಟಲ್ಗಳನ್ನ ತೊಗೊಳ್ಳಿ. ಈಗ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಫಸ್ಟು ನಾನು ಅದ್ರ ಮೇಲಿರೋ ರ್ಯಾಪರ್ನ ರಿಮೂವ್ ಮಾಡ್ತೀನಿ. ಫಸ್ಟ್ ಈ ಕವರನ್ನು ರಿಮೂವ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಎರಡು ಸೈಡು ಇದೇ ರೀತಿ ನಾವು ಕಟ್ ಮಾಡ್ಕೋಬೇಕು. ಮಧ್ಯಭಾಗದಲ್ಲಿ ಮಾತ್ರ ಈ ಒಂದು ಫ್ಯಾನ್ದು ಇದೇನಿರುತ್ತೆ ರೆಕ್ಕೆಗಳು ಅದರಲ್ಲಿ ಹೋಗಬೇಕು ಕ್ಲೀನ್ ಮಾಡೋದಕ್ಕೆ. ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡ ಮೇಲೆ ನೋಡಿ, ಮಾರ್ಕ್ ಮಾಡಿರೋ ಜಾಗದಲ್ಲಿ ಈ ರೀತಿ ಚಾಕುನ ಲೈಟಾಗಿ ಬಿಸಿ ಮಾಡ್ಕೊಂಡು ಕಟ್ ಮಾಡ್ಬೋದು, ಇಲ್ಲಾಂದರೆ ಕತ್ತರಿನಲ್ಲಿ ಸಹ ಕಟ್ ಮಾಡ್ಬೋದು. ಎರಡು ಕಡೆ ನೋಡಿ ಇದೇ ರೀತಿಯೇ ನಾವು ಮಾರ್ಕ್ ಮಾಡ್ಕೋಬೇಕು. ಸೇಮ್ ಆ ಸೈಡು ಸಹ ಇದೇ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ, ನೋಡಿ ಈ ರೀತಿ ಎರಡು ಸೈಡು ಕಟ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ. ಇವಾಗ ನೆಕ್ಸ್ಟು ಇಲ್ಲೊಂದು ಹೋಲ್ ರೀತಿ ಮಾಡ್ಕೊಳ್ಳಿ, ಚಿಕ್ಕದಾಗಿ ಒಂದು ಹೋಲ್ ರೀತಿ ಮಾಡ್ಕೋಬೇಕು. ಆ ರೀತಿ ನೋಡಿ ಚಿಕ್ಕದಾಗಿ ಹೋಲ್ ಮಾಡ್ಕೊಂಡ್ಮೇಲೆ ಈ ಹೋಲ್ ಏನಕ್ಕಪ್ಪ ಮಾಡಿರೋದು ಅಂತಂದರೆ, ಈಗ ಇದಕ್ಕೆ ಹಳೆಯದು ಯಾವುದಾದ್ರೂ ಈ ಮಾಪ್ಗಳೆಲ್ಲ ಯೂಸ್ ಮಾಡಿ ಕೋಲು ಇರುತ್ತಲ್ಲ, ಹಾಳಾಗಿರೋದಿರುತ್ತಲ್ಲ, ಅಂಥ ಒಂದು ಕೋಲ್ ಇದ್ದರೆ ತಗೊಳ್ಳಿ. ಅದನ್ನು ಈ ಹೋಲ್ ಒಳಗಡೆ ಈ ರೀತಿ ಸೇರಿಸ್ಕೊಳ್ಳಿ. ಇದು ಈಗ ಫ್ಯಾನನ್ನು ಕ್ಲೀನ್ ಮಾಡಲಿಕ್ಕೆ ರೆಡಿಯಾಗಿ ಇದೆ. ಈ ಒಂದು ಬಾಟಲ್ದು ಕ್ಯಾಪ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿ ಆ ಮುಂಭಾಗನೂ ಸಹ ನಾವು ಕ್ಲೀನಿಂಗಿಗೆ ಬಳಸ್ಕೋತೀವಿ. ಅದು ಹೇಗೆ ಅಂತ ನಾನು ಮುಂದೆ ತೋರಿಸ್ತೀನಿ ವಿಡಿಯೋನಲ್ಲಿ, ನೋಡ್ಬೋದು. ನೋಡಿ ಈ ರೀತಿ ರೆಡಿಯಾಗತ್ತೆ ಒಂದು. ಈಗ ಇದರಲ್ಲಿ ನಾವು ಫ್ಯಾನನ್ನು ಹೇಗೆ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತೀನಿ. ಈಗ ಯಾವುದಾದ್ರೂ ಹಳೆಯ ಬಟ್ಟೆ ತೊಗೊಳ್ಳಿ, ಅಥವಾ ಟವಲ್ ಇದ್ದರೆ ಟವಲ್ ತೊಗೊಳ್ಳಿ, ಇಲ್ಲ ಹಳೆಯ ಲೆಗ್ಗಿನ್ಸ್ ಇದ್ದರೆ ನಿಮ್ಮದು ಅದನ್ನಾದರೂ ತೊಗೋಬೋದು. ಅದನ್ನು ಈ ರೀತಿ ಕಟ್ ಮಾಡಿ ತೊಗೊಳ್ಳಿ. ಎರಡೂ ಕಡೆ ನಾವು ಹಾಕ್ಲಿಕ್ಕೆ ಬೇಕಾಗತ್ತೆ. ಆ ಎರಡೂ ಕಡೆ ಸೈಡ್ಸ್ ಏನಿರುತ್ತೆ ತೋರಿಸ್ತೀನಿ ಇವಾಗ. ಎರಡೂ ಕಡೆಗೂ ನಾವು ಈ ರೀತಿ ರೋಲ್ ಮಾಡಿಬಿಟ್ಟು ಅದರಲ್ಲಿ ಇಡಬೇಕಾಗತ್ತೆ. ಫಸ್ಟು ನಾವು ಇದನ್ನು ಈ ರೀತಿ ರೆಡಿ ಮಾಡಿಕೊಂಡು ಧೂಳು ಮಾತ್ರ ತಗೊಳ್ಳೋಣ. ಫಸ್ಟು ಧೂಳು ಏನಿರುತ್ತೆ, ತುಂಬ ಧೂಳಿರುತ್ತಲ್ಲ, ಫಸ್ಟೇ ನೀರು ಹಾಕಿ ಒರೆಸೋದು ಬೇಡ. ಫಸ್ಟು ಧೂಳನ್ನು ತೆಗೆದುಬಿಟ್ರೆ ಈಸಿ ಆಗುತ್ತೆ ನಮಗೆ ಕ್ಲೀನ್ ಮಾಡೋಕ್ಕೆ. ನೋಡಿ ಈ ರೀತಿ ಒಂದು ಸೈಡ್ಗೆ ಹಾಕಿದ್ನಲ್ಲ, ಅದೇ ರೀತಿಯೇ ಇನ್ನೊಂದು ಸೈಡ್ಗೂ ಈ ರೀತಿ ಬಟ್ಟೆನ ಈ ರೀತಿ ಸುತ್ತಬಿಟ್ಟು ಇಟ್ಕೊಳ್ಳಿ. ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ನಿಮಗೆ ಆ ಬಟ್ಟೆ ಬಿದ್ದೋಗುತ್ತೆ ಅಂತ ಅನಿಸಿದ್ರೆ ನೀವು ಒಂದು ದಾರ ಬೇಕಾದರೂ ಕಟ್ಕೋಬೋದು. ದಾರ ಕಟ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಮತ್ತೆ ದಾರ ಬಿಚ್ಚಿಬಿಟ್ಟು ನೀರು ಹಾಕಿ ಮತ್ತೆ ಒರೆಸ್ಕೋಬೋದು. ನೋಡಿ ಈ ರೀತಿ ಇರುತ್ತೆ. ಈಗ ಇದರಲ್ಲಿ ನಾವು ಕ್ಲೀನ್ ಮಾಡೋಣ. ಫ್ಯಾನು ತುಂಬ ಹೈಟಲ್ಲಿದ್ದರೆ ನೋಡಿ ಈ ರೀತಿ ನಾವು ಈ ಒಂದು ಇದನ್ನು ಯೂಸ್ ಮಾಡ್ಕೋಬೋದು. ಫಸ್ಟು ಧೂಳನ್ನು ಈ ರೀತಿ ತಕ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ ಎಲ್ಲ ಧೂಳು ಇದರೊಳಗಡೆ ಇರುತ್ತೆ, ಕೆಳಗಡೆ ಅಷ್ಟಾಗಿ ಬೀಳೋದಿಲ್ಲ, ಎಲ್ಲ ಧೂಳು ಇದರಲ್ಲೇ ಸೇರಿಕೊಂಡಿರುತ್ತೆ. ಸ್ವಲ್ಪ ಇದು ಉದ್ದ ಇರುವಂಥ ಬಾಟಲ್ ಆಗಿರೋದ್ರಿಂದ ನೋಡಿ ಹಿಂಭಾಗ ಸ್ವಲ್ಪ ಅಗಲ ಇರುತ್ತಲ್ಲ, ಅಲ್ಲಿಗೂ ಸಹ ಹೋಗುತ್ತೆ ಈಸಿಯಾಗಿ. ಕಂಪ್ಲೀಟಾಗಿ ಧೂಳನ್ನ ನಾವು ಈಸಿಯಾಗಿ ತಗೋಬೋದು. ನೋಡಿ ಧೂಳೆಲ್ಲ ಬಂದುಬಿಟ್ರೆ ನಮಗೆ ಒರೆಸೋದಕ್ಕೆ ತುಂಬ ಈಸಿಯಾಗುತ್ತೆ. ಇಲ್ಲಿ ನೋಡಿ ಎಲ್ಲದು ಇವಾಗ ತೆಗೆದುಬಿಟ್ಟು ಧೂಳಾಗಿರೋಂಥ ಬಟ್ಟೆನ ಒಂದ್ಸರ್ತಿ ನೀರಲ್ಲಿ ಜಾಲಿಸ್ಕೊಳ್ಳಿ. ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಬಕೆಟಲ್ಲಿ ಸ್ವಲ್ಪ ಲೈಟಾಗಿ ಬಿಸಿ ಇರೋವಂಥ ನೀರು ತೊಗೊಂಡಿದ್ದೀನಿ, ಹಾಗೆ ಅದಕ್ಕೆ ಡಿಟರ್ಜೆಂಟ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ಬಟ್ಟೆನ ನಾನು ಆಲ್ರೆಡಿ ಯೂಸ್ ಮಾಡಿದ್ನಲ್ಲ ಅದೇ ಬಟ್ಟೆನ ಒಂದ್ಸರ್ತಿ
ವಾಶ್ ಮಾಡಿ ತೊಳೆದ್ಬಿಟ್ಟು ಅದರಲ್ಲಿರುವಂಥ ಧೂಳನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಈ ನೀರಲ್ಲಿ ಹಿಂಡಿಬಿಟ್ಟು ತೊಗೊತಾ ಇದ್ದೀನಿ. ಚೆನ್ನಾಗಿ ಟೈಟಾಗಿ ಹಿಂಡಿಬಿಡಿ, ನಂತರ ಮತ್ತೆ ಅದೇ ರೀತಿ ಸೇರಿಸ್ಕೊಳ್ಳಿ ಬಟ್ಟೆನ. ಮತ್ತೆ ಸೇಮ್ ಒಳಗಡೆ ನಾನು ಹೇಗೆ ಆವಾಗಲೇ ಇಟ್ಟನಲ್ಲ ಅದೇ ರೀತಿ ಈ ರೀತಿ ಬಟ್ಟೆನ ಇಟ್ಕೊಳ್ಳಿ. ಮತ್ತೆ ಇನ್ನು ಎರಡು ಪೀಸಸ್ ಇರುತ್ತಲ್ಲ ಪ್ಯಾಂಟ್ದು ಅಥವಾ ಬೇರೆ ಬಟ್ಟೆ ಯಾವುದಾದ್ರೂ ಇದ್ದರೆ ನೋಡಿ ಈ ರೀತಿ ಸುತ್ತಕೊಳ್ಳಿ. ಈ ರೀತಿ ಸುತ್ತಕೊಂಡ್ರೆ ನಿಮಗೆ ಮೇಲ್ಗಡೆ ಭಾಗನೂ ಸಹ ಕ್ಲೀನ್ಗೆ ಯೂಸ್ ಮಾಡ್ಕೋಬೋದು. ಎರಡೂ ಕಡೆಯೂ ಇದೇ ರೀತಿ ಸುತ್ತಕೊಳ್ಳಿ, ಒಳ ಕೆಳಗಡೆ ಬೀಳೋದಿಲ್ಲ. ನೋಡಿ ಈ ರೀತಿ ಎರಡೂ ಕಡೆ ಸುತ್ತಕೊಂಡಿದ್ದೀನಿ ಇವಾಗ. ಈಗ ಇದನ್ನು ಯೂಸ್ ಮಾಡಿಕೊಂಡು ಸೇಮ್ ಮೆಥಡಲ್ಲಿ ಆ ಒಂದು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಈಗ ಇನ್ನೂ ಎಕ್ಸ್ಟ್ರಾ ಆ ಸಂಧಿಗಳಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಮುಂದೆ ಕ್ಯಾಪ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಕ್ಯಾಪಲ್ಲಿ ಹೋಲ್ ಇರುತ್ತಲ್ಲ ಕ್ಯಾಪ್ ಹಾಕೋ ಜಾಗದಲ್ಲಿ ಆ ಭಾಗನ ಯೂಸ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ ನೀರಲ್ಲಿ ಒರೆಸಿ ಹಿಂಡಿರುವಂಥ ಈ ಒಂದು ಬಟ್ಟೆನ ಈ ರೀತಿ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ಆ ಒಂದು ತೊಗೊಂಡಿರುವಂಥ ಬಾಟ್ಲು ಸ್ವಲ್ಪ ದಪ್ಪ ಇದ್ದರೆ ನಿಮಗೆ ಶೇಕ್ ಆಗೋದಿಲ್ಲ, ತೆಳು ಇದ್ದರೆ ಶೇಕ್ ಆಗತ್ತೆ. ಫುಲ್ಲು ನೋಡಿ ನಾನು ಇದೇ ರೀತಿ ಎಲ್ಲದನ್ನು ಇದನ್ನು ಯೂಸ್ ಮಾಡಿಕೊಂಡೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬಾಟಲ್ ಕ್ಯಾಪನ್ನು ಹಾಕುವಂಥ ಜಾಗ ಇರುತ್ತಲ್ಲ ಆ ಗ್ಯಾಪಲ್ಲಿ ಒಂದು ಬಟ್ಟೆನಾದರೂ ಇಟ್ಬಿಡಿ, ಇಲ್ಲ ಅಂತಂದರೆ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋಂಥ ಸ್ಪಾಂಜ್ ರೀತಿ ನಾರಿರುತ್ತಲ್ಲ ಅದನ್ನಾದರೂ ಈ ರೀತಿ ಇಟ್ಬಿಟ್ಟು ನೋಡಿ ಮೇಲ್ಗಡೆ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋಬೋದು. ನೋಡಿ ಹೀಗೆ ಫಸ್ಟು ಇದರಲ್ಲೂ ಇದನ್ನು ಅಷ್ಟೇ ಧೂಳೆಲ್ಲ ತಕ್ಕೊಂಬಿಡಿ, ಆಮೇಲೆ ಬೇಕಂದರೆ ಸ್ಪಾಂಜ್ನ ಸ್ವಲ್ಪ ನೆನೆಸ್ಬಿಟ್ಟು ಅಥವಾ ಬಟ್ಟೆನ ಸ್ವಲ್ಪ ನೆನೆಸ್ಬಿಟ್ಟು ಮತ್ತೆ ಅದರಲ್ಲಿ ಹೋಲಲ್ಲಿ ಇಟ್ಟು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ತುಂಬ ಮೇಲಿರುವಂಥ ಫ್ಯಾನ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಈ ಒಂದು ಐಡಿಯಾನ ಟ್ರೈ ಮಾಡ್ಬೋದು, ಖರ್ಚಿಲ್ಲದೆ ಮಾಡ್ಕೋಬೋದು. ಆನ್ಲೈನಲ್ಲಿರ್ಬೋದು, ಹೊರಗಡೆ ಅಂಗಡಿಗಳಲ್ಲಿರ್ಬೋದು ಬೇಕಾದಷ್ಟು ವಿಧ ವಿಧವಾದಂಥ ಒಂದು ಫ್ಯಾನ್ ಕ್ಲೀನ್ ಮಾಡಲಿಕ್ಕೆ ಅಂತಲೇ ಸಿಗತ್ತೆ. ದುಡ್ಡು ಖರ್ಚಿಲ್ಲದೆ ನಾವು ಮನೆಯಲ್ಲಿ ಈ ರೀತಿಯೂ ಸಹ ಟ್ರೈ ಮಾಡಿ ನೋಡಿ. ಫ್ಯಾನ್ ಕ್ಲೀನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ತುಂಬ ಎತ್ತರದಲ್ಲಿದೆ ಫ್ಯಾನು ಅಂತಂದರೆ ಈ ಒಂದು ಐಡಿಯಾನ ನೀವು ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಯಾವಾಗೆಲ್ಲ ಫ್ಯಾನ್ ಕ್ಲೀನ್ ಮಾಡಬೇಕು ಅಂದ್ಕೊಂಡಿರ್ತೀವಿ ನೋಡಿ, ಅವಾಗೆಲ್ಲ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಬಿಟ್ರೆ ಈಸಿಯಾಗಿ ನಾವು ಬಟ್ಟೆನ ಅದರಲ್ಲಿ ಇಟ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.